ಜೊತೆ ಜೊತೆಯಲ್ಲಿ ಸೀರಿಯಲ್ ಮೂಲಕ ಸಿಕ್ಕಾಪಟ್ಟೆ ಜನಪ್ರಿಯತೆ ಪಡೆದಂಥ ನಟಿ ಮಾನಸ ಮನೋಹರ್ ಅಶ್ವಿನಿ ನಕ್ಷತ್ರ ಧಾರಾವಾಹಿಯಲ್ಲಿ ಅತಿಥಿ ಪಾತ್ರವೊಂದರಲ್ಲಿ ಈ ನಟಿ ಕಾಣಿಸ್ಕೊಂಡಿದ್ರು ಕೂಡ ಆನಂತರ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಹಲವಾರು ಧಾರಾವಾಹಿಗಳಲ್ಲಿ ಕಾಣಿಸ್ಕೊಂಡ್ರೂ ಕೂಡ ಈಕೆ ಮನೆ ಮಾತಾಗಿದ್ದು ಮಾತ್ರ ಜೊತೆ ಜೊತೆಯಲ್ಲಿ ಮೀರಾ ಪಾತ್ರದ ಮೂಲಕ ಸದ್ಯ ಈ ಮೀರಾ ಪಾತ್ರಧಾರಿ ಮಾನಸ ಮನೋಹರ್ ಎರಡನೇ ಮದುವೆಗೆ ಸಿದ್ಧವಾಗಿದ್ದಾರೆ ಹಾಗಾದರೆ ಈ ನಟಿಯ ಹಿನ್ನೆಲೆಯೇನು ಈಕೆಯ ಮೊದಲ ಮದುವೆಯಲ್ಲಾದಂಥ ಸಮಸ್ಯೆಯೇನು ಎರಡನೇ ಮದುವೆಗೆ ಕಾರಣವೇನು ಮೊದಲ ಮದುವೆ ಮುರಿದು ಬಿದ್ದಿದ್ದೇಕೆ ಖುಷಿ ಖುಷಿಯಾಗಿ ಸದಾ ನಗುಮುಗದಲ್ಲಿ ಕಂಗೊಳಿಸುವ ಈ ಚೆಲುವೆಯ ಹಿನ್ನೆಲೆಯ ಕಥೆಯನ್ನು ನಾವಿಲ್ಲಿ ನಿಮ್ಮ ಮುಂದಿಡ್ತಾ ಇದ್ದೇವೆ ಮೀರಾ ಮನೋಹರ್ ಮೊದಲಿಗೆ ಅಶ್ವಿನಿ ನಕ್ಷತ್ರ ಸೀರಿಯಲ್ನಲ್ಲಿ ಸಣ್ಣ ಪಾತ್ರವೊಂದರಲ್ಲಿ ಕಾಣಿಸ್ಕೊಳ್ತಾರೆ ಆನಂತರ ಶುಭ ವಿವಾಹ ಧಾರಾವಾಹಿಯಲ್ಲಿ ಊರ್ಮಿಳಾ ಅನ್ನುವಂಥ ಪಾತ್ರದಲ್ಲಿ ನಟಿಸ್ತಾರೆ ಆದರೆ ಇವರಿಗೆ ಜನಪ್ರಿಯತೆ ತಂದುಕೊಟ್ಟಿದ್ದು ಮಾತ್ರ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದಂಥ ಜೊತೆ ಜೊತೆಯಲ್ಲಿ ಧಾರಾವಾಹಿ ಮೀರಾ ಪಾತ್ರ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಅಚ್ಚುಮೆಚ್ಚಾಗಿತ್ತು ಇದೇ ಸೀರಿಯಲ್ನಲ್ಲಿ ಮೇಘಾ ಶೆಟ್ಟಿ ಕೂಡ ಸಖತ್ ಫೇಮಸ್ ಆಗಿದ್ರು ಇದೀಗ ಮಾನಸ ಮನೋಹರ್ ಇಂಕ್ ಜಾಗಿದ್ದಾರೆ ಧಾರಾವಾಹಿಯಲ್ಲಿ ಗತ್ತು ಗಭೀರ್ಯ ಅವರ ಸ್ಟೈಲ್ ಡ್ರೆಸ್ಸಿಂಗ್ ಸಿಂಪಲ್ ಮೇಕಪ್ಗೆ ಫಿದ ಆಗಿರುವ ಫ್ಯಾನ್ಸ್ ಇದೀಗ ಅವರ ಹೊಸ ಜೀವನಕ್ಕೆ ವಿಶ್ ಮಾಡ್ತಾ ಇದ್ದಾರೆ ಸದ್ಯ ಮಾನಸ ಮನೋಹರ್ ಮದುವೆಯಾಗುತ್ತಿರುವ ಹುಡುಗನ ಹೆಸರು ಪ್ರೀತಂ ಚಂದ್ರ ಫುಟ್ಬಾಲ್ ಪ್ಲೇಯರ್ ಅಂತ ಹೇಳಲಾಗ್ತಾ ಇದೆ ಮಾನಸ ಅವರ ಫ್ಯಾನ್ಸ್ ಇದೀಗ ಅವರ ಫೋಟೋಗಳನ್ನು ಹಂಚಿಕೊಳ್ತಾ ಇದ್ದಾರೆ ಅಷ್ಟು ಮಾತ್ರವಲ್ಲ ಮಾನಸ ಮನೋಹರ್ ಅಕಸ್ಮಾತ್ ಆಗಿ ಅಭಿನಯ ರಂಗಕ್ಕೆ ಕಾಲಿಟ್ರು ಮಗಳ ಶಾಲಾ ಕಾಲೇಜು ಮಾರ್ಕ್ಸ್ ಕಾರ್ಡ್ ನೋಡಿ ಮಗಳು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗ್ತಾಳೆ ಅಂತ ಇವರ ಪೋಷಕರು ಅಂದ್ಕೊಂಡಿದ್ರಂತೆ ಆದರೆ ಮಾನಸ ನಟಿಯಾಗಿ ಇದೀಗ ಮನೆ ಮಾತಾಗಿದ್ದಾರೆ ಮಾನಸಾಗೆ ಈಗಾಗಲೇ ಮೊದಲು ಒಂದು ಮದುವೆಯಾಗಿದ್ದು ಅಲ್ಲಿ ಇವರಿಬ್ಬರಿಗೂ ಹೊಂದಾಣಿಕೆ ಬರದ ಕಾರಣ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇರೆಗೆ ಇಬ್ರು ಬೇರೆ ಬೇರೆಯಾಗಿದ್ರು ಅದಾಗಿ ಕೆಲ ವರ್ಷಗಳು ಸಿಂಗಲ್ ಆಗಿ ಜೀವನ ನಡೆಸ್ತಾ ಇದ್ದಂಥ ಮಾನಸ ಮನೋಹರ್ ಇದೀಗ ಮತ್ತೆ ದಾಂಪತ್ಯ ಜೀವನಕ್ಕೆ ಕಾಲಿಡುವ ನಿರ್ಧಾರ ಮಾಡಿದ್ದಾರೆ ಅವರ ಹೊಸ ಜೀವನಕ್ಕೆ ಶುಭವಾಗ್ಲಿ ಅಂತ ಅವರ ಫ್ಯಾನ್ಸ್ ಎಲ್ಲರೂ ಕೂಡ ಶುಭ ಹಾರೈಸುತ್ತಿದ್ದಾರೆ